ನಿಮ್ಮ ಮನೆಯಲ್ಲಿ ಅಪ್ಪಿ ತಪ್ಪಿಯೂ ಈ ತಪ್ಪುಗಳನ್ನ ಮಾಡೋಕೆ ಹೋಗ್ಬಾರ್ದು. ನೀವೇನಾದ್ರೂ ಗೊತ್ತಿದ್ದು ಗೊತ್ತಿಲ್ದೇನೋ ಮನೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರಿ ಅಂದ್ರೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಸೋದಿಲ್ಲ. ಲಕ್ಷ್ಮೀ ದೇವಿಗೆ ತಂಗಿ ಒಬ್ಳಿದಾಳೆ, ಜ್ಯೇಷ್ಠಾದೇವಿ ಅಂತ. ಮನೆಯಲ್ಲಿ ನೀವು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡ್ತಾ ಇದ್ರೆ ಮನೆಯಿಂದ ಲಕ್ಷ್ಮಿ ಹೊರಗಡೆ ಹೋಗಿ ಜ್ಯೇಷ್ಠ ಲಕ್ಷ್ಮಿ ಮನೆಗೆ ಪ್ರವೇಶವನ್ನ ಮಾಡ್ತಾಳೆ. ಅಂದ್ರೆ ದರಿದ್ರ ಲಕ್ಷ್ಮಿ, ದರಿದ್ರ ಅನ್ನೋದು ತಾಂಡವ ಆಡ್ಬಿಡುತ್ತೆ ಮನೆಯಲ್ಲಿ. ಸಮಸ್ಯೆಗಳ ಬುತ್ತಿ ನಿಮ್ಮ ಹಿಂದೆನೆ ಬಂದ್ಬಿಡುತ್ತೆ. ಹಣಕಾಸಿಂದಾಗಿರ್ಬೋದು, ದಿನ ಕಣ್ಣೀರು, ಮನೆಯಲ್ಲಿ ನಿತ್ಯ ಕಲಹಗಳು ಎದುರಾಗ್ಬಿಡುತ್ತೆ. ಹಾಗಾಗಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ನೀಡುವಂತಹ ಎಲ್ಲಾ ಮಾಹಿತಿಗಳು ಉಚಿತವಾಗಿಯೇ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಇದೆಲ್ಲದರ ಮಧ್ಯೆ ಒಂದು ಸಣ್ಣ ಸಣ್ಣ ತಪ್ಪು ನಮ್ಗೆ ಗೊತ್ತಿಲ್ಲದಂಗೆ ನಡೀತಾ ಇರುತ್ತೆ. ಇದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ದೀಪಗಳನ್ನ ಹಚ್ಚಿದ ಮೇಲೆ ಬಾಯಿಯಿಂದ ಊದಿ ಆರಿಸಬಾರದು. ಬಾಯಿಯಿಂದ ದೀಪವನ್ನು ಆರಿಸೋದಕ್ಕೆ ಹೋಗ್ಲೇಬೇಡಿ. ಇದರಿಂದ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ, ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾಳೆ, ಜ್ಯೇಷ್ಠ ದೇವಿಯ ಪ್ರವೇಶ ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಗೊತ್ತಿರೋದಿಲ್ಲ ಇದೆಲ್ಲ. ಬಾಯಿಯಿಂದ ದೀಪವನ್ನು ಆರಿಸುವುದನ್ನು ಮೊದಲು ನಿಲ್ಲಿಸಿ. ಬರ್ತ್ಡೇಗಳನ್ನ ಮಾಡ್ತೀರಾ, ಪ್ರತಿ ವರ್ಷ ಹುಟ್ಟಿದಬ್ಬನ ಸಂತೋಷಕ್ಕೋಸ್ಕರ ಮಾಡ್ತೀರಾ, ಆದರೆ ನೀವು ಕ್ಯಾಂಡಲ್ಗಳನ್ನ ಹಚ್ಚಿ ದೀಪವನ್ನು ಬಾಯಿಂದ ಆರಿಸಿ ಕೇಕನ್ನು ಕಟ್ ಮಾಡಿ ಒಂಥರ ಈ ಇಂಗ್ಲಿಷ್ನವರ ಪದ್ಧತಿಯನ್ನ ಪಾಲನೆ ಮಾಡ್ಕೊಂಡು ಬಂದಿರ, ಅದೇ ಯಾವ ಕಾರಣಕ್ಕೂ ಪ್ರತಿ ವರ್ಷ ಹುಟ್ಟುವ ಆಚರಿಸ್ಕೋಬೇಕಾದ್ರೆ ಕ್ಯಾಂಡಲ್ದು ಏನೋ ನಿಮ್ಮ ಖುಷಿ ಮಾಡ್ತೀರಾ, ಆದ್ರೆ ದೀಪವನ್ನ ಬೆಳಗಿಸ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಬಾಯಿಂದ ಆರಿಸೋದಕ್ಕೆ ಹೋಗ್ಬೇಡಿ. ದೀಪವನ್ನ ಹಚ್ಚಿ, ಕ್ಯಾಂಡಲ್ನ ಹಚ್ಚಿ ಬೇಕಾದ್ರೆ ನೀವು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೋಬಹುದು. ಮನೆಗೆ ಶ್ರೇಯಸ್ಕರ ಅಲ್ಲ. ನೀವು ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ಅಂದ್ರೆ ಕೇಕ್ ಎಲ್ಲ ಕತ್ತರಿಸಿ ದೀಪವನ್ನ ಹಚ್ಚಬೇಕು, ಅಂದ್ರೆ ಕ್ಯಾಂಡಲ್ನ ಹಚ್ಚಿ ನೀವು ಬೇಕಾದ್ರೆ ಆಚರಣೆಯನ್ನ ಮಾಡ್ಕೋಬಹುದು. ಇನ್ನ ಎರಡನೆಯದಾಗಿ ಬಂದು ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರನ್ನ ಹಾಕ್ಬಾರ್ದು, ಇದು ಶ್ರೇಯಸ್ಕರ ಅಲ್ಲ. ಪ್ರತಿನಿತ್ಯ ಏನೋ ಗಲಾಟೆ ಇದೆ, ಗಂಡ ಜಗಳ ಮಾಡಿದ್ರು, ಈ ತರ ನಾನಾ ಕಾರಣ ಇರುತ್ತೆ, ಮನೆಯಲ್ಲಿ ಸಮಸ್ಯೆ ಇದೆ ಅಂತ. ಆದ್ರೆ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಲ್ಸೋದಿಲ್ಲ. ದರಿದ್ರ ಲಕ್ಷ್ಮಿ ತಾಂಡವ ಆಡ್ತಾಳೆ ಮನೆಯಲ್ಲಿ. ಹೆಣ್ಮಕ್ಳು ಕಣ್ಣೀರನ್ನ ಹಾಕ್ಬಾರ್ದು. ಇನ್ನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಕೆಲವೊಮ್ಮೆ ಒಂದು ಬಟ್ಟೆಗಳನ್ನ ಬಳಸ್ತಾ ಇರ್ತೀವಿ ಪಾತ್ರೆಗಳನ್ನ ಎತ್ತಿಡೋದಕ್ಕೆ. ಅಂತಹ ಬಟ್ಟೆಗಳೇನಾದ್ರು ಸುಟ್ಟರೆ ಬೆಂಕಿಗೆ ತಗುಲಿ ಆಗ ಏನ್ ಮಾಡಬೇಕು ಅಂದ್ರೆ ಅರಿಶಿಣ ಮತ್ತು ಹಾಲನ್ನ ಹಾಕಿ ತಂಪನ್ನ ಮಾಡಬೇಕು, ಅಗ್ನಿದೇವನನ್ನ ತಂಪನ್ನ ಮಾಡಬೇಕು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾರಿಗೂ ಕೂಡ ಇದು ಗೊತ್ತಿರೋದಿಲ್ಲ. ಈಗಿನ ಕಾಲದ ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲಿ ಅಡುಗೆಗೆ ಬಳಸುವಂತಹ ಬಟ್ಟೆಗಳೇನಿರುತ್ತೆ ಪಾತ್ರೆನ ಎತ್ತಿ ಇಳಿಸೋದಕ್ಕೆ, ಅಂತಹ ಬಟ್ಟೆ ಅಕಸ್ಮಾತ್ ಆಗಿ ಸುಟ್ಟರೆ ಬೆಂಕಿಗೆ ತಗುಲಿ ಹಾಲು ಮತ್ತೆ ಅರಿಶಿಣವನ್ನ ಹಾಕಿ ತಂಪು ಮಾಡಬೇಕು. ಇನ್ನ ಮನೆಯಲ್ಲಿ ಅನ್ನಕ್ಕೆ ಬೆಲೆಯನ್ನ ನೀಡಬೇಕು. ಯಾರು ಊಟವನ್ನ ಬೇಡ ಅಂತ ಕೋಪದಿಂದ ಹೇಳಬಾರ್ದು. ಊಟ ಅಂದ್ರೆ ಅನ್ನ ಅಂದ್ರೆ ಸಾಕ್ಷಾತ್ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ. ಅನ್ನಪೂರ್ಣೇಶ್ವರಿ ದೇವಿನ ಯಾವುದೇ ಕಾರಣಕ್ಕೂ ಬೇಡ ಅನ್ಬಾರ್ದು. ಅನ್ನಕ್ಕೆ ಮರ್ಯಾದೆಯನ್ನ ಕೊಡಬೇಕು, ಊಟಕ್ಕೆ ಮರ್ಯಾದೆ ಕೊಡಬೇಕು. ಊಟ ಮಾಡ್ಬೇಕಾದ್ರೆ ಕೋಪಗಳನ್ನ ಮಾಡ್ಕೋಬಾರ್ದು, ಮಾತಾಡಬಾರ್ದು, ಅನ್ನಕ್ಕೆ ಬೆಲೆಯನ್ನ ಕೊಡಬೇಕು. ಇನ್ನ ಯಾವುದೇ ಕಾರಣಕ್ಕೂ ಅನ್ನದಲ್ಲಿ ಕೈ ತೊಳಿಬಾರ್ದು. ಅಲ್ಲಿ ಶುರು ಆಯ್ತು ನಿಮ್ ಕಷ್ಟ ಅಂತಾನೆ ಅರ್ಥ. ದರಿದ್ರ ದೇವತೆ ಬಂದ್ಲು ನಿಮ್ ಮನೆಗೆ ಅಂತ ಅರ್ಥ. ಲಕ್ಷ್ಮೀ ದೇವಿ ಆ ಕ್ಷಣನೇ ಹೊರಟೋಗ್ತಾಳೆ. ಯಾವುದೇ ಕಾರಣಕ್ಕೂ ಅನ್ನದಲ್ಲೇ ಕೈ ತೊಳಿಬೇಡಿ. ಅನ್ನಪೂರ್ಣೇಶ್ವರಿ ಸಂಕೇತ ಅದು. ಇನ್ನ ಮನೆಗೆ ಬಂದಂತಹ ಸಹೋದರ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಅವರ ಮನಸ್ಸನ್ನ ಯಾವುದೇ ಕಾರಣಕ್ಕೂ ನೋಯಿಸ್ಬಾರ್ದು. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಮನೆಗೆ ಬಂದಂತಹ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಬಂದ್ರು ಕೂಡ ಅವ್ರ ಮನಸ್ಸನ್ನ ನೋಯಿಸೋದನ್ನ ಮೊದಲು ನಿಲ್ಲಿಸಿ. ಇದರಿಂದ ಸಮಸ್ಯೆಗಳು ನಿಮಗೆ ಹೆಚ್ಚಾಗುತ್ತೆ. ಇನ್ನ ಮನೆಯಲ್ಲಿ ಬಾಗಿಲು ಶಬ್ದಗಳನ್ನ ಮಾಡ್ತಾ ಇರುತ್ತೆ. ಕಿರಿಕಿರಿ ಆದಂತಹ ಶಬ್ದಗಳು ಬಾಗಿಲು ಕಿಟಕಿಯಿಂದ ಬರ್ತಾ ಇರುತ್ತೆ. ಅದನ್ನ ಮೊದಲು ಸರಿ ಮಾಡ್ಕೊಳ್ಳಿ. ಇದು ವಾಸ್ತುಶಾಸ್ತ್ರಕ್ಕೆ ವಿರೋಧ. ಮನೆಯಲ್ಲಿ ಸಮಸ್ಯೆ ಹೆಚ್ಚಾಗುತ್ತೆ. ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ಬಿಡುತ್ತೆ ಮನೆಯಲ್ಲಿ. ಆದ ಕಾರಣ ಮನೆಯಲ್ಲಿ ಬಾಗಿಲುಗಳು ಶಬ್ದ ಮಾಡೋದನ್ನ ಮೊದಲು ನಿಲ್ಲಿಸಿ. ಇಷ್ಟು ವಿಶೇಷವಾದಂತಹ ಮಾಹಿತಿಯನ್ನು ಇವತ್ತೇ ತಿಳ್ಕೊಂಡು ನೀವು ಪಾಲನೆ ಮಾಡ್ಕೊಂಡು ಬಂದ್ರೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಲ್ಲಿಸ್ತಾಳೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ನಿಮಗೆ ಬರೋದಿಲ್ಲ. ಹಣಕಾಸಿಂದ ಆಗಿರ್ಬೋದು, ಮನೆಯಲ್ಲಿ ನೆಮ್ಮದಿ ಇಲ್ಲ ನಮಗೆ ಗುರುಗಳೇ, ನೆಗೆಟಿವ್ ಎನರ್ಜಿ ತುಂಬಾ ಇದೆ, ನೀವು ಮಾಡುವಂತ ಸಣ್ಣ ಸಣ್ಣ ತಪ್ಪುಗಳೇ ನಿಮಗೆ ನೆಗೆಟಿವ್ ಎನರ್ಜಿನ ತಂದ್ಕೊಡುತ್ತೆ. ಮೊದಲು ಇದನ್ನ ಪಾಲನೆ ಮಾಡ್ಕೊಂಡು ಬನ್ನಿ. ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನ ಬಗೆಹರಿಸ್ಕೋಬೇಕಂದ್ರೆ ಈ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು. ಅನ್ನಕ್ಕೆ ಮರ್ಯಾದೆ ಕೊಡಿ, ದೀಪಕ್ಕೆ ಮರ್ಯಾದೆ ಕೊಡಿ. ದೀಪ ಅಂದ್ರೆ ಲಕ್ಷ್ಮೀ ದೇವಿ, ಸಾಕ್ಷಾತ್ ಲಕ್ಷ್ಮಿಯ ಸಂಕೇತ. ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕಂದ್ರೆ ದೀಪಕ್ಕೆ ಒಂದು ಗೌರವವನ್ನ ಕೊಡಬೇಕು. ದೀಪವನ್ನು ಯಾವುದೇ ಕಾರಣಕ್ಕೂ ಬಾಯಿನಲ್ಲಿ ಆರಿಸೋದಕ್ಕೆ ಹೋಗ್ಬೇಡಿ. ಮಕ್ಕಳು ಕೂಡ ಗೊತ್ತಿಲ್ಲದಲ್ಲೇ ಮಾಡ್ತಾ ಇರ್ತಾರೆ ಇಂಥ ತಪ್ಪುಗಳನ್ನ, ಅದನ್ನ ನಿಲ್ಲಿಸಿ. ಇನ್ನು ಅನ್ನಕ್ಕೆ ಮರ್ಯಾದೆಯನ್ನು ಕೊಡಿ. ಅನ್ನ ಅಂದರೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ. ಇನ್ನು ಅನ್ನಕ್ಕೆ ಯಾವುದೇ ಕಾರಣಕ್ಕೂ ಕೈ ತೊಳೆಯೋದಕ್ಕೆ ಹೋಗ್ಬೇಡಿ. ಅನ್ನಕ್ಕೆ ಗೌರವವನ್ನು ಕೊಡಬೇಕು. ಇನ್ನು ಮನೆಗೆ ಬಂದಂತಹ ಸಹೋದರ ಸಹೋದರಿಗೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋಯಿಸ್ಬಿಡಿ. ಜೊತೆಗೆ ಅವರು ಮನೆಗೆ ಬಂದಮೇಲೆ ನಿಮ್ಮ ಮನೆಯಲ್ಲಿ ಕಣ್ಣೀರು ಹಾಕ್ಬಾರ್ದು. ಆ ರೀತಿ ನೀವು ನೋಡ್ಕೋಬೇಕು ಅಂದರೆ ಲಕ್ಷ್ಮಿಯ ಒಂದು ಅನುಗ್ರಹ ನಿಮಗಾಗುತ್ತೆ.
ನೀವಿಷ್ಟು ತಪ್ಪುಗಳನ್ನೇನಾದ್ರು ಮಾಡಿಬಿಟ್ಟೆ ಅಂದರೆ ಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲೆ ಇರೋದಿಲ್ಲ, ಆಗಲೇ ನಿಮಗೆ ಸಮಸ್ಯೆಗಳು ಒಂದಲ್ಲ ಒಂದು ಬರ್ತಾ ಹೋಗುತ್ತೆ. ಆದ್ರಿಂದ ಇಷ್ಟು ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಬನ್ನಿ, ಮುಂದಿನ ದಿನಗಳಲ್ಲಿ ವಿಶೇಷವಾದಂತಹ ಅದ್ಭುತವಾದಂತಹ ಪರಿಹಾರಗಳು ನಿಮಗಾಗುತ್ತೆ. ಇಂತಹ ಅದೆಷ್ಟೋ ಮಾಹಿತಿಗಳನ್ನ ನಾವು ದೇಗುಲದರ್ಶನ ಕರ್ನಾಟಕ ತಂಡದ ಮುಖಾಂತರ ನೀಡ್ತಾ ಬಂದಿದ್ದೀವಿ. ಮುಂದಿನ ಬಾರಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.